ನಮಸ್ತೆ ರೈತರೆ, ಈ ಒಂದು ವಿಡಿಯೋಲ್ಲಿ ನೀವು ಅಡಿಕೆ ಮತ್ತು ತೆಂಗು ಮತ್ತು ಬಾಳೆಯಲ್ಲಿ ಸ್ಪ್ರೇ ಕೊಡೋಂಥದ್ದು ನೋಡ್ಬೋದು. ಇದಕ್ಕಿಂತ ಮುಂಚೆ ನಮ್ಮ ನೆಟ್ಸರ್ ಕಂಪನಿಯ ಪದಾರ್ಥಗಳನ್ನು ನಾವೊಂದು ಡ್ರಮ್ಮಲ್ಲಿ ಕಲಿಸ್ಕೊಂಡ್ಬಿಟ್ಟು ಮೇಲ್ಗಡೆ ಸ್ಪ್ರೇ ಕೊಡೋಂಥದ್ದು ಇದು ಸಾಕಷ್ಟು. ಇದೇನಪ್ಪ ಅಂತಂದರೆ ಎಲೆ ಮುಖಾಂತರ ಆಹಾರ ಮತ್ತು ನಾವು ಟ್ರಿಪ್ಸ್ ಆ್ಯಂಡ್ ಮೈಟ್ಸು ಮತ್ತು ಬ್ಲಾಸ್ಟನ್ನು ಲೀಫ್ ಬ್ಲಾಸ್ಟನ್ನು ಡಿಸೀಸಸ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಮತ್ತು ಇಳುವರಿ ಜಾಸ್ತಿ ಆಗೋಸ್ಕರ ಅರಳು ನಿಲ್ಲೋಕ್ಕೋಸ್ಕರ ಇದೊಂದು ಸ್ಪ್ರೇ ತೊಗೊಳ್ತಾ ಇದ್ದೀವಿ. ಈ ಸ್ಪ್ರೇಯಲ್ಲಿ ನಾವು ನೆಟ್ಸಫ್ ಕಂಪ್ನಿಯ ಪದಾರ್ಥಗಳನ್ನು 3-4 ಬೇರೆ ಪದಾರ್ಥಗಳನ್ನು ಬಳಸಿ ಇದು ನಾವು ಸ್ಪ್ರೇಯನ್ನು ತಯಾರು ಮಾಡ್ತಾ ಇರೋಂಥದ್ದು. ಇದನ್ನು ಈ ಮಿಶ್ರಣವನ್ನು ಡ್ರಮ್ಮಲ್ಲಿ ಹಾಕ್ಬಿಟ್ಟು ಪಂಪಿನ ಮುಖಾಂತರ ಮೇಲೆ ಗಿಡಕ್ಕೋಸ್ಕರ ಗಿಡಕ್ಕೆ ಸ್ಪ್ರೇ ಮಾಡ್ತಾ ಇದ್ದೀವಿ. ಆ ಸ್ಪ್ರೇ ಕೂಡ ನೀವು ನೋಡ್ತಾ ಇರ್ಬೋದು. ಆ ಸ್ಪ್ರೇ ಕೂಡ ಇಂದ ಏನಾಗುತ್ತಪ್ಪ ಅಂದರೆ ಗರಿಗಳ ಗರಿ ಊಚೆ ಮತ್ತು ಗರಿ ಸೈಜೆಲ್ಲ ದೊಡ್ಡದಾಗಿ ಗಿಣಿ ಹಸಿರು ಬಣ್ಣದ್ದು ನಾವು ಗರಿಯನ್ನು ಹೊಂದ್ಬೋದು. ಒಂದು 30-45 ಡೇಸ್ ಈ ಒಂದು ರೇಂಜಲ್ಲಿ ಹೊಸ ಸುಳ್ಳಿ ಗರಿ ಬರುತ್ತೆ ಮತ್ತು ಸುಳ್ಳಿ ರೋಗ ಈ ರೋಗ ಕೂಡ ನಿವಾರಣೆ ಆಗುತ್ತೆ. ಇದರಿಂದ ಇದು ಸಾಕಷ್ಟು ಪ್ರಾಬ್ಲಮ್ ಇರೋದು ಗಿಡಕ್ಕೂ ಒಳ್ಳೆ ಗಿಡಕ್ಕೂ ಇಳುವರಿ ಮತ್ತು ಒಳ್ಳೆಯ ಒಂದು ಡೆವಲಪ್ಮೆಂಟ್ ಬರೋದಕ್ಕೋಸ್ಕರ ಈ ಒಂದು ಸ್ಪ್ರೇ ಒಂದು 2-3 ಟೈಮು ನಾವೊಂದು 2 ಟೈಮ್ ಡ್ರಂಚಿಂಗ್ ಒಂದು ತರಿ ಸ್ಪ್ರೇ ಅಥವಾ ಎರಡು ಸರಿ ಸ್ಪ್ರೇ ಒಂದು ತರಿ ಡ್ರಂಚಿಂಗ್ ಈ ರೂಪದಲ್ಲಿ ನಾವು ತೊಗೊಂಡಾಗ ನಮ್ಮ ತೋಟದ ಗಿಡದ ಒಂದು ರೂಪನೇ ಚೇಂಜ್ ಆಗುತ್ತೆ. ಚೇಂಜ್ ಆಗೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಇಳುವರಿ ಸೆಟ್ಟಿಂಗು ಚೆನ್ನಾಗಿ ಬರುತ್ತೆ, ಕಾಯಿ ಚೆನ್ನಾಗಿ ಇವಾಗ ಅರಳು ಚೆನ್ನಾಗಿ ನಿಲ್ತದೆ. ಅದರಿಂದ ಸುಮಾರು ಒಂದು ಎಕರೆಗೆ 1 ಕ್ವಿಂಟಲಷ್ಟು ಇಳುವರಿ ಕೂಡ ಜಾಸ್ತಿ ಆಗೋದಂತೂ ಸಾಕಷ್ಟು ರೈತರು ಚನ್ನಗಿರಿ, ತೀರ್ಥಹಳ್ಳಿ, ಶಿವಮೊಗ್ಗ, ದಾವಣಗೆರೆ ಸುತ್ತಮುತ್ತ ಮತ್ತು ದುರ್ಗ ಸುತ್ತಮುತ್ತ ಸಾಕಷ್ಟು ಆಲ್ ಓವರ್ ಇಂಡಿಯಾ ಸಾಕಷ್ಟು ರೈತರು ಒಂದು 10 ಮಿಲಿಯನ್ ಅಷ್ಟು ರೈತರು ನಮ್ಮ ಈ ಸಾಕಷ್ಟು ಈ ಪದಾರ್ಥಗಳನ್ನು ಬಳಸ್ತಾರೆ ಆಲ್ ಓವರ್ ಇಂಡಿಯಾ. ನೀವು ಕೂಡ ಇದನ್ನು ಧೈರ್ಯವಾಗಿ ಬಳಸ್ಬೋದು. ಇದೊಂದು ಈ ವಿಡಿಯೋ ಮುಖಾಂತರ ನಾನು ಅಡಿಕೆ, ಬಾಳೆ, ತೆಂಗು ಇವಾಗ ಈ ಒಂದು ಹಿರಿಯೂರು ಭಾಗದಲ್ಲಿ ಈ ಸ್ಪ್ರೇ ಆಗ್ತಾ ಇದ್ದಿರೋದು. ಈ ಒಂದು ವಿಡಿಯೋಲ್ಲಿ ನಾವು ಅಡಿಕೆ, ಬಾಳೆ ಮತ್ತು ಸಸಿ ಗಿಡ ಮತ್ತು ಅಡಿಕೆಯಲ್ಲೂ ತೆಂಗಲ್ಲೂ ಸಾಕಷ್ಟು ಸುಳಿ ರೋಗದ್ದು ಇವಾಗ ಕಾಟ ಅವಳಿ ಜಾಸ್ತಿ ಆಗಿದೆ ಮತ್ತು ಅಂಟು ಬೀಳೋದಂಥದ್ದು ಅದಕ್ಕೋಸ್ಕರ ಈ ಸ್ಪ್ರೇ ತೊಗೋಬೋದು ಅಡಿಕೆ ತೆಂಗಲ್ಲಿ. ಅದಕ್ಕೆ ಸುಮಾರು ಇವಾಗ ಅಡಿಕೆ ಗಿಡದಲ್ಲಿ ಒಂದು ಸ್ಪ್ರೇ ತೊಗೊಂಡ್ರೆ 6-7 ರೂಪಾಯಿ ಖರ್ಚು ಬರುತ್ತೆ. ಅದೇ ತೆಂಗಲ್ಲಿ ಮಿನಿಮಮ್ 100 ಟ್ರೀಸ್ ಇದ್ದು ನಾವು ಇದು ಸ್ಪ್ರೇ ಮಾಡಿಸ್ಬೋದು. ಅದಕ್ಕೆ ಸುಮಾರು ಒಂದು ಗಿಡಕ್ಕೆ 100 ರೂಪಾಯಿ ಖರ್ಚು ಬರುತ್ತೆ. ಯಾಕಂದರೆ ತೆಂಗು ಗಿಡಕ್ಕೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ, ಬಟ್ ಇದು ಎಕನಾಮಿಕ್ ಆಗಿದೆ ಮತ್ತು ಅವ್ರಿಗೆ ಒಳ್ಳೆಯ ಇಳುವರಿನೂ ಜಾಸ್ತಿ ಬರುತ್ತೆ, ಆದಾಯನೂ ಜಾಸ್ತಿ ಆಗುತ್ತೆ. ಇವಾಗ ಸಾಕಷ್ಟು ರೈತರು ಇದಕ್ಕೆ ಬಳಸ್ತಿದ್ದಾರೆ ಮತ್ತು ಇದು ಬ್ಯಾಕ್ಟೀರಿಯಾ ಬೇಸಲ್ಲಿದೆ. ಇವಾಗ ಇದು ಕೊಡೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ಸಾಕಷ್ಟು ಕಡೆ ಕೊಟ್ಟಿದ್ದೀವಿ. ಒಂದೊಂದು ಗಣೆಯಲ್ಲಿ ಸುಮಾರು 120-180 ಕಾಯಿ ನಾವು ಕೆಡುವಬೋದು. ಸಾಕಷ್ಟು ರೈತರು ಇದಕ್ಕೆ ಇದ್ದಾರೆ, ಬಳಸಿದವರು ಇದ್ದಾರೆ, ಒಳ್ಳೆಯ ಇಳುವರಿ ಜಾಸ್ತಿ ಆಗುತ್ತೆ. ತಾವು ಕೂಡ ಇದಕ್ಕೆ ಬಳಸ್ಬೋದು ಅಂತ ಹೇಳ್ತಾ ನನ್ನ ಈ ವಿಡಿಯೋದಲ್ಲಿ ಮಾತನ್ನು ಮುಗಿಸ್ತೇನೆ. ನೀವು ದಯವಿಟ್ಟು ಇದು ನೋಡಿ ಮತ್ತು ಬೇರೆ ರೈತರು ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್. ನಮಸ್ಕಾರ ರೈತರ. ನಮಸ್ಕಾರ ಸರ್. ರೈತರ ನೀವು ಸುಮಾರು ವರ್ಷದಿಂದ ಅಡಿಕೆ ಬೆಳೀತಾ ಇದ್ದೀರಾ? ಸೊ ಅಡಿಕೆ ಬೆಳೀತಾ ಇದ್ರಲ್ಲ, ಏನು ಅನಿಸುತ್ತೆ ನಿಮ್ಗೆ ಅಡಿಕೆ ಬೆಳಿಬೇಕು, ಹೆಂಗ್ ಬೆಳೆದ್ರೆ? ನಾವು ಕೊಟ್ಟಿಗೆ ಗೊಬ್ಬರದಿಂದ ಇದನ್ನ ಬೆಳೆ ಮಾಡ್ತಾ ಇದ್ವಿ. ಓಕೆ. ಆದ್ರೆ ನಮಗೆ ಅದು ಮೊದ್ಲೆಲ್ಲ 1-8 ಕ್ವಿಂಟಲ್ವರೆಗೆ ಇಳುವರಿ ಬರ್ತಾ ಇತ್ತು. ಓಕೆ. ಈಗ ನಮಗೆ ಯಾರೋ ಪುಣಾತಮ್ನಿಂದ ನಮ್ಮ ಸಂತೋಷ್ ಸಾಹೇಬ್ರು ನಮಗೆ ಒಂದು ಪರಿಚಯ ಆದ್ರು. ಪರಿಚಯ ಆದ್ಮೇಲೆ ನೆಸ್ಎಫ್ ಕಂಪನಿಯಿಂದ ನೀವು ಇದನ್ನ ಯೂಸ್ ಮಾಡಿ ಅಂತ 2 ವರ್ಷ ನಮಗೆ ಅದನ್ನ ಒಂದು ಸಲಹೆ ಕೊಟ್ರು. ಇಷ್ಟಿಷ್ಟು ಗ್ರಾಮ್, ಇಷ್ಟಿಷ್ಟು ನೀರಿಗೆ, ಇಷ್ಟು ಬ್ಯಾರಲ್ಗೆ ಇಷ್ಟು ಗ್ರಾಮ್ ಹಾಕ್ರಿ ಅಂತಂದೇಳಿ. ಅದನ್ನ 2-3 ವರ್ಷ ಸರ್ ನಾವು ಯೂಸ್ ಮಾಡ್ತದೆ. ಅದು ಮಾಡಕ್ ಹಚ್ಚಿಂದೆ ನಮಗೆ ಪ್ರತಿ ವರ್ಷನೂ 1 ಎಕರೆಗೆ 12 ಕ್ವಿಂಟಲ್ವರೆಗೆ ಒಣ ಅಡಿಕೆ ಬರ್ತಾ ಇದೆ ಬೇಸಿಕ್. ಏನ್ ಸರ್ ನಮ್ಮ ಪ್ರೊಡಕ್ಟ್ ಅನ್ನು ಯೂಸ್ ಮಾಡಿದ್ಮೇಲೆ ಅಂದ್ರೆ ಸರ್ ನೆಟ್ಸರ್ಫ್ ಕಂಪನಿ ಪ್ರೊಡಕ್ಟ್ ಯೂಸ್ ಮಾಡಿದ್ರೆ? ನೆಟ್ಸರ್ಫ್ ಕಂಪನಿ ಪ್ರೊಡಕ್ಟ್ ಯೂಸ್ ಮಾಡಿದ್ದೆ. ನಮಗೆ ಸುಳಿ ಹೋದೋ ಮುಂಡಿಗೆ ಇರೋದಂತವ್ ಎಲ್ಲ ಸ್ವಚ್ಛಾಗಿ ನಮ್ಮ ತೋಟ ಬಹಳ ಕ್ಲೀನ್ ಆಗಿದೆ. ಏನ್ ಸರ್ ಸುಳಿ ರೋಗ ಹಿಡಿಮಿಡಿ ರೋಗ ಕ್ಲಿಯರ್ ಆಗಿದೆ? ಹೌದು ಸರ್, ಕ್ಲಿಯರ್ ಆಗಿದೆ. ಸೊ ನೆಟ್ಸರ್ಫ್ ಕಂಪನಿದು ಸ್ಟಿಮ್ ರಿಚ್, ಬಯೋನಿಟಿಪಿಸ್ ಸೆಟ್ ಈ 3 ಪ್ರೊಡಕ್ಟ್ ನಿಮ್ಗೆ ಕೊಟ್ಟಿದ್ರು. ಹೌದು ಸರ್. ನೀವು ಪ್ರೊಡಕ್ಟ್ ಅನ್ನು ಯಾವ ತರ ಯೂಸ್ ಮಾಡಿದಿರಿ ನೀವು ಸರ್? ಅದನ್ನ ಒಂದು ಡ್ರಮ್ಗೆ ಇದು ಸ್ಟಿಮ್ ರಿಚ್ 100 ml ಸರ್, ಇದು 500 ml, ಇದನ್ನು 500 ml ಯೂಸ್ ಮಾಡಿದ್ವಿ ಸರ್. ಮೊದ್ಲ 400 ಹಾಕ್ತಿದ್ವಿ, ಈಗ 500 ml ಹಾಕಕ್ಕೆ ಸರ್ ಒಂದು ಬ್ಯಾರ್ಲಿಗೆ. ಏನ್ ಸರ್ ಅದನ್ನ ಹಾಕಿ ಪ್ರತಿ ಗಿಡಕ್ಕೂ
ತ್ಯಾವಾಂಶ ಇರ್ಬೇಕು ಸರ್, ತೋಟ ಪೂರ ತ್ಯಾವ ಇರ್ಬೇಕು. ಹಸಿ ಅಂಶದಲ್ಲಿ ಒಂದು ಲೀಟರ್ ನೀರು ಸುತ್ತಲೂ ರಂಗೋಲಿ ಹಾಕ್ದಂಗೆ ಹಾಕದೇನ್ ಸರ್ ತೋಟಕ್ಕೆ. ವರ್ಷಕ್ಕೆ ಎಷ್ಟು ಟೈಮ್ ಹಾಕ್ತೀರಾ ಸರ್? ಮೂರ್ ಟೈಮ್ ಹಾಕದೇನ್ ಸರ್. ಮೊದಲೆಲ್ಲ 20 ದಿವಸಕ್ಕೊಮ್ಮೆ ಹಾಕಿದೀವಿ ಸರ್ ಫಸ್ಟ್ ವರ್ಷ. ಈ ವರ್ಷ ಮಾತ್ರ 3 ತಿಂಗಳಿಗೊಮ್ಮೆ ಯೂಸ್ ಮಾಡ್ತದ ಸರ್. ಮೂರ್ ತಿಂಗಳಿಗೊಮ್ಮೆ ಮಾಡ್ತದ ಸರ್. ಸೊ ಮೊದಲು ನಮ್ ಪ್ರೊಡಕ್ಟ್ ಹಾಕಕ್ಕಿಂತ ಮುಂಚೆ ಅಂದ್ರೆ ನೆಟ್ಸೋ ಕಂಪ್ನಿ ಪ್ರೊಡಕ್ಟ್ ಹಾಕಕ್ಕಿಂತ ಮುಂಚೆ ನಿಮ್ ತೋಟ ಹೆಂಗಿತ್ತು ನೋಡಕ್ ಹೆಂಗಿತ್ತು ಅಡಿಕೆ ಗಿಡ? ಅವಾಗಿವಾಗಿ ನೋಡ್ರಿ, ಇದು 1-2 ನಮಗೆ ಗರಿ ಉಚ್ಚ ಇರೋದು, ಗರಿ ಆಗಲ್ಲ ಸರ್. ಬೆಳವಣಿಗೆ ಯಾವ್ದು ತೋಟದಲ್ಲಿ ನುಸಿ ರೋಗ ಯಾವ್ದು ಇಲ್ಲ, ಸ್ವಚ್ಛತೆ ಕಾಣಿಸ್ತಾ ಇತ್ತು ಸರ್. ಅದನ್ನ ಯೂಸ್ ಮಾಡಕ್ಕೆ ಚಂದಿ ತೋಟ. ನುಸಿ ರೋಗ ಇತ್ತು ನಿಮಗೆ? ಹೌದು ಸರ್, ನುಸಿ ರೋಗ. ಎಲ್ಲೋ ಗಿಡಗಳು ಒಂಥರ ಕೆಂಪ್ ಇರೋದು, ಈ ತರ ಗಿಣಿ ಹೆಸರು ಇರ್ತಾ ಇರ್ಲಿಲ್ಲ ಸರ್. ನಮ್ ಪ್ರೊಡಕ್ಟ್ ಹಾಕಿದ್ರೆ ನಿಮ್ಗೆ ಹೇಳಿದ್ದೇವೆ ಗಿಳಿ ಹೆಸರು ಬರುತ್ತೆ. ಹೌದು, ಗಿಳಿ ಹೆಸರು ಬರ್ತದೆ, ಇಳುವರಿನೂ ಜಾಸ್ತಿ ಬರುತ್ತೆ. ಆಮೇಲೆ ಭೂಮಿಯಲ್ಲೆಲ್ಲ ಈ ಮಳೆ ಉಳಿದ ಅಂಶ ಜಾಸ್ತಿ ಆಗ್ತದೆ. ನೋಡ್ರಿ ಸರ್, ನಮ್ ಪ್ರೊಡಕ್ಟ್ ಹಾಕಿದ್ಮೇಲೆ ನಿಮಗೆ ಈ ತರ ಭೂಮಿ. ಹೌದು ಸರ್. ಈ ಸೊ ಇಲ್ಲಿ ಇಡ್ಲಿ ಆಗ್ತದೆ, ತೂತ್ ತೂತ್ ಆಗ್ತದೆ ಸರ್. ಇದೆಲ್ಲ ಮಣ್ಣು ಕೂಡ ನಿಮ್ದು ಅಂತಳ? ಹೌದು ಸರ್. ಮೃದು ಮೃದಾಗಿದೆ, ಫಲವತ್ತಾಗಿದೆ ಬರ್ತದೆ ಸರ್. ಓಕೆ. ಅದು ಒಳಗಡೆ ಜೀವಾಮೃತ ಎಲ್ಲ ಭೂಮಿ ಎಲ್ಲ ತೂತ್ ಮಾಡ್ತಾವಲ್ಲ ಸರ್, ಅದರಿಂದ ಭೂಮಿ ಕೂಡ ಮೆತ್ತಗಾಗಿದೆ. ಹೌದು ಸರ್, ಮೆತ್ತಗಾಗಿದೆ. ಇದು ನೋಡ್ರಿ, ಫುಲ್ ಎಲ್ಲ ಮೆತ್ತಗಾಗಿದೆ ಭೂಮಿ. ನಮಸ್ತೆ ರೈತರೆ, ಈ ಒಂದು ವಿಡಿಯೋ ನಾನು ಮತ್ತೆ ಅಡಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಾಕಷ್ಟು ಒಂದು 3-4 ವಿಡಿಯೋ ಒಂದೇ ಒಂದು ಸ್ಟೆಪ್ ಬೈ ಸ್ಟೆಪ್ ತೊಗೊಂಡೋಗಿರೋ ಒಂದು ತೋಟದಲ್ಲಿ ನೀವು ನೋಡ್ಬೋದು. ವಾಟರ್ ಮ್ಯಾನೇಜ್ಮೆಂಟ್ ಆಗಿದೆ. ನೆಕ್ಸ್ಟ್ ನಾವು ಆರ್ಗ್ಯಾನಿಕ್ ಮೆನ್ಯೂರ್ ಅಂತಂದರೆ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡಿ ಡೆವಲಪ್ಮೆಂಟ್ ಆಗಿದೆ. ಆ ಡೆವಲಪ್ಮೆಂಟ್ ಆದ ತಕ್ಷಣ ನೆಕ್ಸ್ಟ್ ನಾವು ಸ್ಟೆಪ್ಪಲ್ಲಿ ನಾವು ಜೀವಮೃತ ಮಾಡಿ ಪ್ಲ್ಯಾಂಟ್ಸನ್ನು ಡೆವಲಪ್ ಮಾಡಿರೋದು. ನೆಕ್ಸ್ಟ್ ಸ್ಟೇಜಲ್ಲಿ ಮತ್ತೆ 2nd ರೌಂಡಲ್ಲಿ ನಾವು ಮತ್ತೆ ಜೀವಮೃತ ಕೊಟ್ಟಿದ್ದೀವಿ. ಇವಾಗ ಫಸಲೆಲ್ಲ ಕಟಾವ್ ಆಗಿದೆ. ಇವಾಗ ಬೇಸಿಗೆ ಸ್ಟಾರ್ಟ್ ಆಗ್ತಾಯಿದೆ. ಅಂದರೆ ಇದು ನವಂಬರ್ ಡಿಸೆಂಬರ್ ಈ ಸೀಸನಲ್ಲಿ ನಾವು ಸಾಕಷ್ಟು ಥ್ರಿಪ್ಸ್ ಆ್ಯಂಡ್ ಮೈಟ್ಸು ಮತ್ತು ಜಿಗಿ ನುಸಿ ಕಾಟ ನೋಡ್ಬೋದು. ಮತ್ತು ಹಿಂಗಾರು ಕೊಳೆ ರೋಗ, ಶೃಂಗಾರ ಕೊಳೆ ರೋಗ ಅಂತಾರಲ್ಲ, ಅದೆಲ್ಲ ಮೇಂಟೈನ್ ಮಾಡ್ತಾ ನಾವು ಇವಾಗ ಈ ಒಂದು ಹಂತದಲ್ಲಿ ನಾವು ಒಂದು ಫಸ್ಟ್ ಸ್ಪ್ರೇ ತೊಗೊಂಡಿದ್ದೀವಿ. ಅಂದರೆ ಫಸ್ಟ್ ಜನವರಿ 2021 ಅಂದರೆ 2021 ಮೊದಲೇ ಇದು ನಾವು ಇದು ಮೊದಲೇ ಸ್ಪ್ರೇ ಆಗಿದೆ. ಈ ಒಂದು ಸ್ಪ್ರೇಯಲ್ಲಿ ನಾವು ಎಲ್ಲ ಗಿಡನ್ನು ಮೇಲುಗಡೆ ಸ್ಪ್ರೇ ಮಾಡಿದ್ದೀವಿ. ಅದು ಮಿಕ್ಸಿಂಗ್ ಕೂಡ ನಾವು ತೋರಿಸ್ತಾ ಇದ್ದೀವಿ ಈ ವಿಡಿಯೋಲ್ಲಿ. ಆ ಟೈಪ್ ಮಿಕ್ಸ್ ಮಾಡಿಬಿಟ್ಟು ನಾವು ಸ್ಪ್ರೇ ಕೊಡೋದ್ರಿಂದ ನಾವು ಒಳ್ಳೆಯ ಗಿಡ ಡೆವಲಪ್ಮೆಂಟು ನೋಡಿ ಮತ್ತು ಅದರಿಂದ ಒಳ್ಳೆಯ ಹೊಸ ರೂಟ್ಸು ಡೆವಲಪ್ ಆಗುತ್ತೆ. ಮತ್ತು ಗರಿ ಸೈಜ್ ಚೇಂಜ್ ಆಗೋದು ಮತ್ತು ಬೆಳೆ ಕೂಡ ಒಳ್ಳೆಯ ಒಂದು ಬೆಳೆ ನಾವು ನೋಡ್ಬೋದು. ಈ ವಿಡಿಯೋ ತುಂಬ ನಾವು ಪೂರ್ತಿ ತೋಟ ಎಲ್ಲ ತಿರುಗಿ ತೋರಿಸ್ತಾ ಇದ್ದೀವಿ. ಹೇಗೆ ಡೆವಲಪ್ಮೆಂಟ್ ಬಂದಿದೆ, ಹೇಗೆ ಗಿಡ ಕನ್ವರ್ಟ್ ಆಗಿದೆ ಫಸ್ಟ್ ನೋಡಿದವ್ರಿಗೂ, ಆಮೇಲೆ ಇವಾಗ ಒಂದು ಆಫ್ಟರ್ 3-6 ಏನಿದೆ ನಾವು ನೋಡ್ತಾ ಇದ್ದೀವಿ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಇದು 5-6 ತಿಂಗಳ ಏನಿದೆ ಇದರೊಳಗೆ ಸಾಕಷ್ಟು ಚೇಂಜಸ್ ಮಾಡಿ ಡೆವಲಪ್ ಮಾಡಿದ್ದೀವಿ. ಇನ್ನು ಮುಂದೆ ಇದು ಒಳ್ಳೆಯ ಒಂದು ಡೆವಲಪ್ಮೆಂಟ್ ಆಗಿ ಒಳ್ಳೆಯ ಒಂದು ಇಳುವರಿ ನಾವು ಮಾಡೋಕ್ಕೆ ಈ ಆಲ್ರೆಡಿ ಒಂದು ತೋಟ ರೆಡಿಯಾಗಿದೆ. ಇದೇ ಟೈಪ್ ನಾವು ಯಾವುದೇ ಒಂದು ತೋಟ ಕೂಡ ರೆಡಿ ಮಾಡ್ಬೋದು. ನೀರಿನ ಸಮಸ್ಯೆ ಕೂಡ ನಾವು ಏನು ಅವ್ರ ವಾಟರ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಡೆವಲಪ್ ಮಾಡೋದ್ರಿಂದ ಒಳ್ಳೆಯ ಒಂದು ಇಳುವರಿ ತೆಗಿಬೋದು. ಈ ಸಾಕಷ್ಟು 2-3 ವಿಡಿಯೋ ಜಾಯಿನ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಾಗಿ ಇದು ಮಾಡಿರೋದು ಬೇರೆ ಬೇರೆ ರೈತರಿಗೆ ಇದು ಅರ್ಥ ಆಗಬೇಕಿದೆ. 3 ವಿಡಿಯೋ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಇಲ್ಲ, ಫಸ್ಟ್ ಸ್ಟೇಜಲ್ಲಿ ನಾವು ಜೀವಮೃತ ಮಿಕ್ಸಿಂಗ್ ಇದೆ, ಸ್ಪ್ರೇ ಕೂಡ ತೋರಿಸ್ತಾ ಇದ್ದೀನಿ. 2nd ರೈತರು ಕೂಡ ಅದ್ರ ಬಗ್ಗೆ ಮಾತಾಡಿರೋದಿದೆ. ಈ 3nd ಹಂತದಲ್ಲಿ ಇದು ಲಾಸ್ಟ್ ವಿಡಿಯೋ ಇದು, ಇದು ನೀವು ನೋಡ್ಬೋದು. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ತೆ ರೈತರೆ, ಈ ಒಂದು ವಿಡಿಯೋ ನಾನು ಮತ್ತೆ ಅಡಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಾಕಷ್ಟು ಒಂದು 3-4 ವಿಡಿಯೋ ಒಂದೇ ಒಂದು ಸ್ಟೆಪ್ ಬೈ ಸ್ಟೆಪ್ ತೊಗೊಂಡೋಗಿರೋ ಒಂದು ತೋಟದಲ್ಲಿ ನೀವು ನೋಡ್ಬೋದು. ವಾಟರ್ ಮ್ಯಾನೇಜ್ಮೆಂಟ್ ಆಗಿದೆ. ನೆಕ್ಸ್ಟ್ ನಾವು ಆರ್ಗ್ಯಾನಿಕ್ ಮೆನ್ಯೂರ್ ಅಂತಂದರೆ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡಿ ಡೆವಲಪ್ಮೆಂಟ್ ಆಗಿದೆ. ಆ ಡೆವಲಪ್ಮೆಂಟ್ ಆದ ತಕ್ಷಣ ನೆಕ್ಸ್ಟ್ ನಾವು ಸ್ಟೆಪ್ಪಲ್ಲಿ ನಾವು ಜೀವಮೃತ ಮಾಡಿ ಪ್ಲ್ಯಾಂಟ್ಸನ್ನು ಡೆವಲಪ್ ಮಾಡಿರೋದು. ನೆಕ್ಸ್ಟ್ ಸ್ಟೇಜಲ್ಲಿ ಮತ್ತೆ 2nd ರೌಂಡಲ್ಲಿ ನಾವು ಮತ್ತೆ ಜೀವಮೃತ ಕೊಟ್ಟಿದ್ದೀವಿ. ಇವಾಗ ಫಸಲೆಲ್ಲ ಕಟಾವ್ ಆಗಿದೆ. ಇವಾಗ ಬೇಸಿಗೆ ಸ್ಟಾರ್ಟ್ ಆಗ್ತಾಯಿದೆ. ಅಂದರೆ ಇದು ನವಂಬರ್ ಡಿಸೆಂಬರ್ ಈ ಸೀಸನಲ್ಲಿ ನಾವು ಸಾಕಷ್ಟು ಥ್ರಿಪ್ಸ್ ಆ್ಯಂಡ್ ಮೈಟ್ಸು ಮತ್ತು ಜಿಗಿ